ಹೆಡ್ಲೈನ್ಸ್ ನೋಡಿದ್ರೆ ಮೊದಲನೇ ಸುದ್ದಿ ಆಪರೇಷನ್ ಕಾಂಗ್ರೆಸ್ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯವ್ರು ಮಾತನಾಡಿದ್ದಾರೆ ವಲಸಿಗರು ವಾಪಸ್ಸು ಕಾಂಗ್ರೆಸ್ಗೆ ಹೋಗ್ತಾರಂತೆ ವಾಪಸ್ ಕಾಂಗ್ರೆಸ್ ಬರ್ತಾರಂತೆ ಗರ್ ವಾಪಸ್ ಆಗುತ್ತಂತೆ ಈ ರೀತಿಯ ಸುದ್ದಿ ಜೋರಾಗಿ ಸದ್ದು ಮಾಡ್ತಾ ಇತ್ತು ಜೊತೆಗೆ ಮಾಜಿ ಶಾಸಕರು ಜೆ ಡಿ ಎಸ್ನ ಶಾಸಕರು ಕಾಂಗ್ರೆಸ್ ಬಿ ಜೆ ಪಿ ಇರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಬರಬಹುದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ ಇತ್ತು ಈ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವ್ರು ಮಾತನಾಡಿದ್ದಾರೆ ಮೈಸೂರಲ್ಲಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ಸ್ವಾಗತ ಪಕ್ಷ ಬಿಟ್ಟು ಓದೋರಷ್ಟೇ ಅಲ್ಲ ಯಾರು ಬಂದರೂ ಕೂಡ ಸ್ವಾಗತ ಆದರೆ ಪಕ್ಷದ ಸಿದ್ಧಾಂತ ತತ್ವ ಒಪ್ಪಿ ಬರಬೇಕು ಅವರು ಅಷ್ಟೇ ಅಂತ ಸಿ ಎಂ ಸಿದ್ದರಾಮಯ್ಯರು ಹೇಳಿದರು ಇನ್ನು ಇದೇ ವೇಳೆ ರಾಜ್ಯದಲ್ಲಿ ಬಿ ಜೆ ಪಿ ಎಲ್ಲಿದೆ ಬಿ ಜೆ ಪಿ ದಿವಾಳಿಯಾಗಿದೆ ಈವರೆಗೆ ವಿಪಕ್ಷ ನಾಯಕನ ಆಯ್ಕೆ ಮಾಡಬೇಕು ಕೂಡ ಸಾಧ್ಯ ಆಗಿಲ್ಲ ಬಿ ಜೆ ಪಿಗೆ ಪ್ರಧಾನಿ ನರೇಂದ್ರ ಮೋದಿಯೇ ಭೇಟಿಗೆ ಬರಬೇಡಿ ಎಂದಿದ್ರಂತೆ ಅಂತ ಬಿ ಜೆ ಪಿ ವಿರುದ್ಧ ಸಿ ಎಂ ಸಿದ್ದರಾಮಯ್ಯರು ವಾಗ್ದಾಳಿಯನ್ನು ಮಾಡಿದರು ಇನ್ನು ಇವತ್ತಿಂದ ಮೂರು ದಿನ ಕಾಲ ಮೈಸೂರಲ್ಲೇ ಇರ್ತೀನಿ ಮೈಸೂರಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀನಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಆಗಸ್ಟ್ ಮೂವತ್ತನೇ ತಾರೀಕು ಮೈಸೂರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದಾರೆ ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಸೇರಿದಂತೆ ರಾಜ್ಯದಂಥ ವಿವಿಧ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ನಿರೀಕ್ಷೆ ಇದೆ ತುಂಬ ಜನ ಬರ್ತಾರೆ ಅಂತ ಆಗಸ್ಟ್ ಮೂವತ್ತನೇ ತಾರೀಕೆ ಅರ್ಹ ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣವನ್ನು ಜಮಾವಣೆ ಏನು ಜಮಾವಣೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು ಸೊ ಒಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಮೂರು ದಿನ ಮೈಸೂರಲ್ಲಿದ್ದಾರೆ ರಾಜಕಾರಣ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಇದೆ ಬಿ ಜೆ ಪಿ ಎಲ್ಲಿದೆ ಬಿ ಜೆ ಪಿ ದಿವಾಳಿಯಾಗಿದೆ ರಾಜ್ಯದಲ್ಲಿ ಅಂತ ವಾಗ್ದಾಳಿಯನ್ನು ಮಾಡಿದರೆ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಬರಬೇಡಿ ಅಂತ ಇನ್ನೆಲ್ಲಿಗೆ ಬಂತು ಬಿ ಜೆ ಪಿ ಸ್ಥಿತಿ ನೂರು ದಿನ ಆಗೋಯ್ತು ನಾವಂತೂ ಅತ್ಯುತ್ತಮವಾದ ಆಳ್ವಿಕೆಯನ್ನು ಕೊಡ್ತಾಯಿದ್ದೀವಿ ಆದರೆ ಬಿ ಜೆ ಪಿ ನಾಯಕರೇ ಅವ್ರ ಯೋಗ್ಯತೆಗಳಿಗೆ ಒಬ್ಬ ವಿಪಕ್ಷ ನಾಯಕನ ಆಯ್ಕೆ ಮಾಡೋಕ್ಕಾಗಿಲ್ಲ ಇನ್ನೆಲ್ಲಿದೆ ಬಿ ಜೆ ಪಿ ಹೇಳಿ ಆಗಿದೆ ರಾಜ್ಯದಲ್ಲಿ ಬಿ ಜೆ ಪಿನೇ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯರು ಫುಲ್ಲು ಬಿ ಜೆ ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಲ್ಲಿದೆ ಬಿ ಜೆ ಪಿ ಅಂತ ಸೊ ಜೊತೆಗೆ ನಾವು ಏನು ನುಡಿದಂತೆ ನಡೀತಾ ಇದ್ದೇವೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್ಕಾರ ಆರಾಮಾಗಿ ಹೋಗ್ತಾ ಇದೆ ಅಂತ ಹೇಳಿದರು ಆಪರೇಷನ್ ಕಾಂಗ್ರೆಸ್ಗೆ ಬರೋಲ್ಲ ಬರ ಬರಲಿ ಬಿಡಿ ಅಂತ ಹೇಳಿದರು ಹಿಂದೆ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ಗರ್ ವಾಪಸಿ ಮಾಡ್ಕೊಳ್ಳೋದಿಲ್ಲ ಯಾರೆಲ್ಲ ಕಾಂಗ್ರೆಸ್ ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರು ಯಾವುದೇ ಕಾರಣಕ್ಕೂ ಅವ್ರನ್ನು ವಾಪಸ್ ಕಾಂಗ್ರೆಸ್ ಸೇರಿಸ್ಕೊಳ್ಳೋದಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯವರು ಹಿಂದೆ ಹೇಳಿದರು ಈಗ ಬರೋರು ಬರಲಿ ಅಂತ ತಿಳಿಸಿದರೆ ರಾಜಕಾರಣ ಅಷ್ಟೇ ಚುನಾವಣೆ ಹತ್ತಿರ ಬರ್ತಾ ಇದೆ ಲೋಕಸಭಾ ಚುನಾವಣೆ ಹಾಗಾಗಿ ಅನಿವಾರ್ಯ ಇವ್ರಿಗೂ ಅನಿವಾರ್ಯ ಅವ್ರಿಗೂ ಅನಿವಾರ್ಯ ಆಗಬಹುದು ಹೀಗಾಗಿ ಈಗ ಆಪರೇಷನ್ ಕಾಂಗ್ರೆಸ್ ಸದ್ದು ಮಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಮತ್ತೊಂದು ಕಡೆ ಮತ್ತೊಂದು ಸುದ್ದಿ